ಶಿವಮೊಗ್ಗದಲ್ಲಿ ರಾಜಕೀಯ ಅಖಾಡ ರಂಗೇರ್ತಾ ಇದೆ ನೋಡಿ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಈಗ ಕೇಸರಿ ಕಲಿಗಳು ಮುಂದಾಗ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಸೊರಬಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಆಗಮನ ಆಗಿದೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಕುಮಾರ್ ಬಂಗಾರಪ್ಪ ಪರವಾಗಿ ಮತಯಾಚನೆ ಆರಂಭವನ್ನ ಮಾಡಿದ್ದಾರೆ. ಸೊರಬ ಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಮತಭೇಟೆಗೆ ಇಳಿದಿದ್ದಾರೆ. ಕುಮಾರ್ ಬಂಗಾರಪ್ಪ, ಡಿ ಎಸ್ ಅರುಣ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜಕೀಯ ಅಖಾಡ ರಂಗೇರ್ತಾ ಐತೆ ನೋಡಿ. ಈಗ ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ತವರು ಜಿಲ್ಲೆ, ಹಾಗಾಗಿ ಅಲ್ಲೂ ಕೂಡ ಬಿಜೆಪಿಯನ್ನು ಬಲಪಡಿಸಬೇಕು. ಅಲ್ಲಿ ಎಷ್ಟು ಕ್ಷೇತ್ರಗಳಿದ್ದಾವೆ, ಆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯನ್ನು ಅಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನೋಂಥ ಲೆಕ್ಕಾಚಾರದಿಂದಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ಅವರ ಆಗಮನ ಆಗಿದೆ. ಬಿಜೆಪಿ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪ ಪರ ಮತಯಾಚನೆಯನ್ನು ಮಾಡಿರುವಂಥದ್ದು. ಸೊರಬ ಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಇವತ್ತು ಮತಬೇಟೆಗೆ ಇಳಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಜೊತೆಗೆ ಡಿ ಎಸ್ ಅರುಣ್ ಅವರು ಕೂಡ ಜೆ ಪಿ ನಡ್ಡಾ ಅವರಿಗೆ ಸಾಥನ ಕೊಟ್ಟಿದ್ದಾರೆ. ಚುನಾವಣಾ ಅಖಾಡ ಅಂತೂ ರಂಗೇರ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.